ಪ್ರಜಾವಾಹಿನಿಗೆ ಸ್ವಾಗತ ನಾನ್ ಸೃಷ್ಟಿ ಯಾದಗಿರಿ ಜಿಲ್ಲೆಯ ಬಲ್ಕಲ್ ಗ್ರಾಮದಲ್ಲಿ ಕೋಲಿ ಸಮಾಜದಿಂದ ನೂರ ಎಂಬತ್ತೈದು ಕೆಜಿ ವಾರದ ಹುಸ್ಕಿನ ಚೀಲದ ಸ್ಪರ್ಧೆ ಆಯೋಜನೆ ಮಾಡಲಾಯಿತು ನೂರ ಎಂಬತ್ತೈದು ಕೆಜಿ ಬಾರ ಎತ್ತಿದ ಬೂಪನಿಗೆ ಐದು ತೊಲೆಯ ಬೆಳ್ಳಿ ಕಡಗ ಬಹುಮಾನವಾಗಿ ಕೋಲಿ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಮುದ್ನಾಳ್ ನೀಡಿದರು ಜಿಲ್ಲೆಯ ಒಡಗೇರ್ ತಾಲೂಕಿನ ನಾಯ್ಕಲ್ ಹತ್ತಿರದ ಬಲ್ಕಲ್ ಗ್ರಾಮದಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗಿದೆ ಆದ್ದರಿಂದ ಬಲ್ಕಲ್ ಗ್ರಾಮದಲ್ಲಿ ಯುವಕರು ಸೇರಿ ಈ ಬಾರಾಯಿತುವ ಸ್ಪರ್ಧೆ ಏರ್ಪಡಿಸಿದ್ದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿರಿಯರು ಯುವಕರು ಮದ್ಯಪಾನ ಮತ್ತು ತಂಬಾಕು ಗುಟ್ಕಾದಂತಹ ಪದಾರ್ಥಗಳನ್ನು ಸೇವಿಸಿ ದುಶ್ಚಟಕ್ಕೆ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದರ ಜೊತೆಗೆ ಗ್ರಾಮದಲ್ಲಿ ಅಶಾಂತಿ ಮೂಡಿಸುವಂತವರಿಗೆ ಈ ಸ್ಪರ್ಧೆಯನ್ನು ನೋಡಿ ಆರೋಗ್ಯವಂತ ಮನುಷ್ಯನಾಗಿ ಬಾಳಬೇಕೆಂದು ತಿಳಿಸಿದರು ಇಂತಹ ಗ್ರಾಮೀಣ ಭಾಗದ ಎಲ್ಲ ಕ್ರೀಡೆಗಳನ್ನು ಹೆಚ್ಚು ಹೆಚ್ಚಾಗಿ ಆಯೋಜಿಸಿ ಪ್ರೋತ್ಸಾಹಿಸಲು ಜಿಲ್ಲಾಡಳಿತ ಮುಂದಾಗಬೇಕೆಂದು ಒತ್ತಾಯಿಸಿದರು ಈ ಸ್ಪರ್ಧೆಯ ಪ್ರಥಮ ಬಹುಮಾನ ನೂರ ಎಂಬತ್ತೈದು ಕೆಜಿ ಬಾರದ ಹುಸ್ಕಿನ ಚೀಲ ಇತ್ತಿದ ಮರಪ್ಪ ಕವಲೆ ಶಾರದಳ್ಳಿಯವರಿಗೆ ಐದು ತೊಲೆಯ ಬೆಳ್ಳಿ ಕಡಗ ಮತ್ತು ಐನೂರ ಒಂದು ರೂಪಾಯಿಗಳನ್ನು ನೀಡಿದರು ದ್ವಿತೀಯ ಬಹುಮಾನ ನೂರ ಎಂಬತ್ತೈದು ಕೆಜಿ ಬಾರದ ಹುಸ್ಕಿನ ಚೀಲ ಎತ್ತಿದ ಕಾಶಪ್ಪ ಗೋಗಿ ಅವರಿಗೆ ಒಂದು ತೊಲೆ ಬೆಳ್ಳಿಯ ಉಂಗರ ಮತ್ತು ಐನೂರ ಒಂದು ರೂಪಾಯಿಗಳನ್ನು ನೀಡಿದರು ಮತ್ತು ತೃತೀಯ ಬಹುಮಾನ ನೂರ ಎಂಬತ್ತೈದು ಕೆಜಿ ಬಾರದ ಹುಸ್ಕಿನ ಚೀಲ ಎತ್ತಿದ ಶಿವಣ್ಣಗೌಡ ಮಾಲಿ ಪಾಟೀಲ್ ಬೀದರಾಣಿ ಅವರಿಗೆ ಒಂದು ತೊಲೆ ಬೆಳ್ಳಿ ಉಂಗರ ಮತ್ತು ಐನೂರ ಒಂದು ರೂಪಾಯಿಗಳನ್ನು ಬಹುಮಾನವಾಗಿ ನೀಡಲಾಯಿತು ಬಲ್ಕಲ್ ಮತ್ತು ಸುತ್ತಮುತ್ತಲಿನ ಗ್ರಾಮದ ಪ್ರಮುಖರಾದ ಸಿದ್ದಪ್ಪ ಜಿಂಗಿ ನಿಂಗಣ್ಣಗೌಡ ಶಿವಪ್ಪ ರಮೇಶ್ ಬಡಿಗೇರ್ ಸ್ವಾಮಿ ರಾಮಣ್ಣಗೌಡ ಸಿದ್ದಾರೆಡ್ಡಿ ಡಿ ರಮೇಶ್ ಬಾಗಣ್ಣ ನಾಯ್ಕಲ್ ಮಾಳಪ್ಪ ಪೂಜಾರಿ ದೇವಪ್ಪ ಜಿಂಗಿ ಶರಣಪ್ಪ ಜಿಂಗಿ ಸಾಬಣ್ಣ ಚಿಗರಿ ಮರಪ್ಪ ಬೇವಿನ ಗಿಡಿ ಮಾರುತಿ ಗಡ್ಡಿಮನಿ ಮಲ್ಲಪ್ಪ ಕೊಲ್ಲಾರ್ ಈರಪ್ಪ ಮಡ್ಡಿ ಅಮಲಪ್ಪ ಬಡಿಗೇರ್ ನಿಂಗಪ್ಪ ದ್ಯಾವಪ್ಪ ತಳ್ವ ಸೇರಿದಂತೆ ಅನೇಕರು ಗ್ರಾಮದಲ್ಲಿ ಭಾಗವಹಿಸಿದರು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತಿ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಪ್ರಜಾವಾಹಿನಿ